ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ನ ಉಪಯೋಗಿಸಿ ನಮ್ಮ ತಲೆ ಕೂದಲನ್ನ ಯಾವ ರೀತಿ ಸ್ಟ್ರೈಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದರಿಂದ ನಮ್ಮ ಕೂದಲಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸು ಕೂಡ ಇಲ್ಲ. ಬನ್ನಿ ಹಾಗಾದರೆ ಈ ಏರ್ ಮಾಸ್ಕ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನೋಡಿ, ನಾನಿಲ್ಲಿ ಮೊದಲನೇದಾಗಿ ಅರ್ಧ ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಆದಷ್ಟು ಗಟ್ಟಿ ಮೊಸರನ್ನ ತೊಗೊಳ್ಳಿ. ಇದನ್ನು ಈಗ ಒಂದು ಸ್ಪೂನ್ನಲ್ಲಿ ಚೆನ್ನಾಗಿ ಒಂದು ಪೇಸ್ಟ್ ರೀತಿ ಆಗೋವರೆಗೂ ಮೊಸರನ್ನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಮೊಸರು ಒಂದು ಪೇಸ್ಟಿನ ರೀತಿ ಆಗೋವರೆಗೂ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಈ ಮೊಸರಿಗೆ ನಾನಿಲ್ಲಿ 3 ಸ್ಪೂನ್ ಆಗೋಷ್ಟು ಆಲೋವೆರಾ ಜೆಲ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಫ್ರೆಶ್ ಆಗಿರೋ ಆಲೋವೆರಾ ಜೆಲ್ನ ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಫ್ರೆಶ್ ಆಗಿರೋ ಆಲೋವೆರಾ ಜೆಲ್ ಸಿಕ್ಕದೆ ಹೋದರೆ ಅಂಗಡಿಲಿ ಸಿಗೋ ಬೇರೆ ಆಲೋವೆರಾ ಜೆಲ್ನ ಕೂಡ ಉಪಯೋಗಿಸ್ಬೋದು. ಕೊನೆಯದಾಗಿ ನಾನಿಲ್ಲಿ ಇದಕ್ಕೆ 1 ಸ್ಪೂನು ಕೊಕೊನೆಟ್ ಆಯಿಲ್ನ ಹಾಕಿ ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಆಲಿವ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್ ಬೇಕಾದರೂ ಕೂಡ ಉಪಯೋಗಿಸ್ಬೋದು. ಇದೆಲ್ಲನೂ ಕೂಡ ಚೆನ್ನಾಗಿ ಬೆರೆಯೋ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇರ್ ಮಾಸ್ಕ್ ರೆಡಿಯಾಗಿದೆ. ಈಗ ನಾವೀಗ ತಲೆಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ. ತಲೆಗೆ ಹಚ್ಚೋದಕ್ಕೆ ಸುಲಭ ಆಗೋದಕ್ಕೆ ಬೇಕಾಗಿ ನೋಡಿ, ನೀವು ಈ ರೀತಿ ನಿಮ್ಮ ತಲೆ ಕೂದಲನ್ನ 2 ಭಾಗ ಆಗಿ ಡಿವೈಡ್ ಮಾಡಿ ಈಗ ಸ್ವಲ್ಪ ಸ್ವಲ್ಪನೇ ಕೂದಲನ್ನ ಹಿಡ್ಕೊಂಡು ಈ ರೀತಿ ಮಾಸ್ಕ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಚೆನ್ನಾಗಿ ತಲೆಗೆ ಅಪ್ಲೈ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಹೇರ್ ಮಾಸ್ಕ್ಗೆ 3 ಇಂಗ್ರೀಡಿಯಂಟ್ಸ್ನ ಉಪಯೋಗಿಸಿದ್ದೀನಿ. ನಾನು ಮೊದಲನೇದಾಗಿ ಮೊಸರಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮೊಸರೇನಿದೆ ನಮ್ಮ ತಲೆ ಕೂದಲಲ್ಲಿರೋ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ, ಹಾಗೆ ಮಾಯಿಶ್ಚರೈಸ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ತಲೆ ಕೂದಲನ್ನ ಮೊಸರು ಸಾಫ್ಟ್ ಆಗಿ ಹಾಗೆ ಸ್ಟ್ರೈಟ್ ಆಗಿಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದು ಸೆಕೆಂಡ್ ಬಂದು ಆಲೋವೆರಾ ಜೆಲ್ನ ಕೂಡ ಉಪಯೋಗಿಸಿದ್ದೀವಿ. ಅದು ನಮ್ಮ ತಲೆ ಕೂದಲನ್ನ ಸ್ಟ್ರಾಂಗ್ ಮಾಡೋದಕ್ಕೆ, ಹಾಗೆ ಡ್ಯಾಂಡ್ರಫ್ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಮುಖ್ಯವಾಗಿ ತಲೆ ಕೂದಲನ್ನ ಉದ್ದವಾಗಿ ಬೆಳೆಯೋದಕ್ಕೆ ಇದು ತುಂಬಾ ಒಳ್ಳೆಯದು. ಫ್ರೆಶ್ ಆಗಿರೋ ಆಲೋವೆರಾ ಜೆಲ್ನ ಉಪಯೋಗಿಸಿದ್ರೆ ಇನ್ನೂ ಕೂಡ ಒಳ್ಳೆಯದು. ನೆಕ್ಸ್ಟ್ ಬಂದು ಹೇರ್ ಆಯಿಲ್ನ ಉಪಯೋಗಿಸಿದ್ದೀವಿ. ಹೇರ್ ಆಯಿಲಲ್ಲಿ ವಿಟಮಿನ್ ಇ ರಿಚ್ ಇರೋ ಹೇರ್ ಆಯಿಲ್ನ ಉಪಯೋಗಿಸಿದ್ರೆ ಕೂದಲಿಗೆ ಇನ್ನೂ ಕೂಡ ಒಳ್ಳೆಯದು. ವಿಟಮಿನ್ ಇ ರಿಚ್ ಇರೋ ಹೇರ್ ಆಯಿಲ್ನ ಉಪಯೋಗಿಸೋದ್ರಿಂದ ನಮ್ಮ ಕೂದಲು ಸ್ಟ್ರೈಟ್ ಆಗೋದಕ್ಕೆ ಮತ್ತೆ ಕೂದಲು ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ರೀತಿ ತಲೆಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ತಲೆ ಕೂದಲನ್ನ ಮೇಲೆ ಕಟ್ಕೊಂಡಿದ್ದೀನಿ. ಇದನ್ನು 1/2 ಗಂಟೆ ಬಿಟ್ಟು ನಾರ್ಮಲ್ ವಾಟ್ರಲ್ಲಿ ತಲೆ ಸ್ನಾನ ಮಾಡಿ ನೋಡಿ. 1/2 ಗಂಟೆ ಆದಮೇಲೆ ನಾನು ತಲೆ ಸ್ನಾನ ಮಾಡಿ ತಲೆ ಚೆನ್ನಾಗಿ ಕೂದಲೆಲ್ಲ ಒಣಗಿದ್ಮೇಲೆ ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ವಾರದಲ್ಲಿ 1 ಸರ್ತಿಯಾಗಿ, ತಿಂಗಳಲ್ಲಿ 4 ಸರ್ತಿಯಾಗಿ ಮಾಡೋದ್ರಿಂದ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ತುಂಬ ಕರ್ಲಿ ಏರ್ ಆಗಿರೋರಾದರೆ ವಾರದಲ್ಲಿ ಈ ಏರ್ ಮಾಸ್ಕ್ನ 2 ಸರ್ತಿ ಉಪಯೋಗಿಸ್ಬೇಕಾಗುತ್ತೆ. ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.